ಮುಂಬರುವ ಭಾರತೀಯ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಕನ್ನಡದ ಕೆಜಿಎಫ್ ಟು ಚಿತ್ರ ಮುಂಚೂಣಿಯಲ್ಲಿದೆ. ಕೆಜಿಎಫ್ ಟುಗಾಗಿ ವಿಶ್ವದಾದ್ಯಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಕೆಜಿಎಫ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ಬಗ್ಗೆ ವಿಶೇಷ ಸಂಗತಿಯೊಂದು ಇದೀಗ ಹೊರಬಿದ್ದಿದೆ. ಕೆಜಿಎಫ್ ಟು ಬಹುಕೋಟಿ ವೆಚ್ಚದಲ್ಲಿ ತಯಾರಾಗ್ತಾ ಇರುವ ಸಿನಿಮಾ. ಅದರಲ್ಲೂ ಕೆಜಿಎಫ್ ಮೊದಲ ಭಾಗಕ್ಕಿಂತ ಎರಡನೇ ಭಾಗದ ಮೇಲೆ ಎಲ್ಲಿಲ್ಲದ ನಿರೀಕ್ಷೆ ಹುಟ್ಟುಕೊಂಡಿದೆ. ಹಾಗಾಗಿ ಯಾವುದೇ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಚಿತ್ರವನ್ನ ನಿರ್ಮಾಣ ಮಾಡಲಾಗಿದೆ. ಚಿತ್ರದ ಬಜೆಟ್ ಜೊತೆಗೆ ಪಾತ್ರಧಾರಿಗಳ ಸಂಭಾವನೆ ವಿಚಾರ ಕೂಡ ಈಗ ಹೆಚ್ಚು ಕುತೂಹಲವನ್ನ ಮೂಡಿಸ್ತಾ ಇದೆ. ಕೆಜಿಎಫ್ ಸಿನಿಮಾದಲ್ಲಿ ಹೆಸರಾಂತ ಕಲಾವಿದರು ಅಭಿನಯಿಸಿದ್ದಾರೆ. ಪ್ರತಿ ಪಾತ್ರಕ್ಕೂ ನಿರ್ದೇಶಕ ಪ್ರಶಾಂತ್ ನೀಲ್ ಕಲಾವಿದರನ್ನ ಅಳೆದು ತೂಗಿ ಆಯ್ಕೆ ಮಾಡಿದ್ದಾರೆ. ಭಾಗ ಒಂದರಲ್ಲಿ ಇರುವ ಅಷ್ಟೂ ಪಾತ್ರಗಳಿಗೂ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು. ಹಾಗೆ ಭಾಗ ಎರಡರಲ್ಲೂ ಕೂಡ ಎಲ್ಲಾ ಪಾತ್ರಗಳಿಗೂ ಅಷ್ಟೇ ಮಹತ್ವವನ್ನ ನೀಡಲಾಗಿದೆ. ಇದೇ ಆಧಾರದಲ್ಲಿ ಕೆಲವು ಪ್ರಮುಖ ಪಾತ್ರಗಳ ಸಂಭಾವನೆಯ ವಿವರವನ್ನ ನಾವು ಹೇಳ್ತೀವಿ. ಕೆಜಿಎಫ್ ಟು ಚಿತ್ರದಲ್ಲಿ ಯಾರ ಯಾರ ಸಂಭಾವನೆ ಎಷ್ಟು ಅಂತ ಹೇಳುವ ಮುನ್ನ ಈ ಚಿತ್ರದಲ್ಲಿ ಯಾರೆಲ್ಲ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ನಟ ಯಶ್, ನಟಿ ಶ್ರೀನಿಧಿ ಶೆಟ್ಟಿ ಜೊತೆಗೆ ರವೀನಾ ಟಂಡನ್, ಸಂಜಯ್ ದತ್, ಪ್ರಕಾಶ್ ರಾಜ್, ಮಾಳವಿಕಾ ಅವಿನಾಶ್ ಸೇರಿದಂತೆ ಹಲವರು ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ ಹಲವು ಪಾತ್ರಗಳು ಕೆಜಿಎಫ್ ಭಾಗ ಎರಡರಲ್ಲೂ ಕಾಣಿಸುತ್ತೆ. ಕೆಜಿಎಫ್ ಟು ಚಿತ್ರದ ನಾಯಕ ಯಶ್, ರಾಕಿಂಗ್ ಸ್ಟಾರ್ ಯಶ್, ಇಂದು ನ್ಯಾಷನಲ್ ಸ್ಟಾರ್ ಅಂತ ಕರೆಸಿಕೊಳ್ತಾರೆ. ಅದಕ್ಕೆ ಕಾರಣ ಆಗಿರೋದೇ ಕೆಜಿಎಫ್. ಕೆಜಿಎಫ್ ಭಾಗ ಒಂದರ ಅದ್ದೂರಿ ಯಶಸ್ಸು, ಯಶ್ ಅವರ ಸಂಭಾವನೆ, ಬೇಡಿಕೆ ಮತ್ತು ಮಾರ್ಕೆಟಿಂಗ್ ಅನ್ನ ಹೆಚ್ಚು ಮಾಡಿದೆ. ಹಾಗಾಗಿ ಯಶ್ ಕೆಜಿಎಫ್ ಟು ಚಿತ್ರದಲ್ಲಿ ಎಷ್ಟು ಸಂಭಾವನೆ ಪಡೆದಿದ್ದಾರೆ ಎನ್ನುವ ಕುತೂಹಲ ಇದ್ದೇ ಇರುತ್ತೆ. ಅದಕ್ಕೂ ವರದಿಯೊಂದು ಉತ್ತರವನ್ನ ನೀಡಿದೆ. ಮೂಲಗಳ ಪ್ರಕಾರ ಯಶ್ ಅವರು ಕೆಜಿಎಫ್ ಟು ಚಿತ್ರಕ್ಕಾಗಿ 25-27 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದುಕೊಂಡಿದ್ದಾರಂತೆ. ಕನ್ನಡದ ನಟನೊಬ್ಬ ಇಷ್ಟು ದೊಡ್ಡ ಸಂಭಾವನೆಯನ್ನ ಪಡೆಯುತ್ತಾರೆ ಅನ್ನೋದು ಉತ್ತಮ ಬೆಳವಣಿಗೆಗೆ ಒಂದು ನಿದರ್ಶನವಾಗಿದೆ. ನಟಿ ಶ್ರೀನಿಧಿ ಶೆಟ್ಟಿ ಲಾಂಚ್ ಆಗಿದ್ದ ಕೆಜಿಎಫ್ ಚಿತ್ರದ ಮೂಲಕ. ಅವರ ಮೊದಲ ಚಿತ್ರವೇ ಕೆಜಿಎಫ್. ಮೊದಲ ಚಿತ್ರದ ಯಶಸ್ಸಿನ ನಂತರ ಶ್ರೀನಿಧಿ ಶೆಟ್ಟಿ ಸಂಭಾವನೆ ಹೆಚ್ಚಾಗಿದೆ. ಕೆಜಿಎಫ್ ಟು ಚಿತ್ರಕ್ಕಾಗಿ ಶ್ರೀನಿಧಿ ಶೆಟ್ಟಿ ಪಡೆದ ಸಂಭಾವನೆ ಬರೋಬ್ಬರಿ 3-4 ಕೋಟಿ ರೂಪಾಯಿ ಅಂತ ತಿಳಿದು ಬಂದಿದೆ. ಈ ಮೂಲಕ 3 ಕೋಟಿ ಸಂಭಾವನೆ ಪಡಿತಾ ಇರುವ ಸೌತ್ ಚಿತ್ರರಂಗದ ನಟಿಯರಿಗೆ ಶ್ರೀನಿಧಿ ಶೆಟ್ಟಿ ಸವಾಲನ್ನ ಹಾಕ್ತಾ ಇದ್ದಾರೆ. ಕೆಜಿಎಫ್ ಟು ಜೊತೆಗೆ ಶ್ರೀನಿಧಿ ಶೆಟ್ಟಿ ತಮಿಳಿನ ಕೋಬ್ರಾ ಚಿತ್ರದಲ್ಲೂ ಅಭಿನಯಿಸಿದ್ದಾರೆ. ನಟ ಸಂಜಯ್ ದತ್ ಕೆಜಿಎಫ್ ಭಾಗ ಎರಡರಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರದಲ್ಲಿ ಸಂಜಯ್ ದತ್ ಅವರು ಅಧೀರನ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಈ ಚಿತ್ರಕ್ಕಾಗಿ ಸಂಜಯ್ ದತ್ ಅವರು 9-10 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಟಿ ರವೀನಾ ಟಂಡನ್ ಕೂಡ ಚಿತ್ರದ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದು ರವೀನಾ ಟಂಡನ್ ತಮ್ಮ ಪಾತ್ರಕ್ಕೆ 1-2 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ ಅಂತ ತಿಳಿದು ಬಂದಿದೆ. ಕೆಜಿಎಫ್ ಚಿತ್ರದ ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ಹೆಚ್ಚು ಸಂಭಾವನೆಯನ್ನ ಪಡೆದಿದ್ದಾರಂತೆ. ನಿರ್ದೇಶಕ ಪ್ರಶಾಂತ್ ನೀಲ್ 15-20 ಕೋಟಿ ರೂಪಾಯಿ ಪಡೆದುಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಚಿತ್ರದ ಇತರೆ ಪ್ರಮುಖ ಪಾತ್ರಗಳಲ್ಲಿ ಪ್ರಕಾಶ್ ರಾಜ್ ಮತ್ತು ಮಾಳವಿಕಾ ಅಭಿನಯಿಸಿದ್ದು ಮಾಳವಿಕಾ ಅವರು 60 ಲಕ್ಷ ಪಡೆದರೆ ಪ್ರಕಾಶ್ ರಾಜ್ 82 ಲಕ್ಷ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಈ ಸುದ್ದಿ ಗಲ್ಲಿ ಗಲ್ಲಿಗಳಲ್ಲಿ ಹರಿದಾಡ್ತಾ ಇದ್ದು ಚಿತ್ರತಂಡದಿಂದ ಅಧಿಕೃತ ಪ್ರಕಟಣೆ ಮಾತ್ರ ಬಾಕಿ ಇದೆ.